ಪಾಪ ಅಯ್ಯೋ ದೇವರಂತಿದ್ದಾರೆ ಬರೇ ದೇವರನ್ನು ಯಾವ ತಪ್ಪು ಮಾಡದೆ ಹಣ ಹುಟ್ಟಿದ ತಪ್ಪರ ಕೈಯಿಂದ ಅಣ್ಣನ ಕೈಗೆ ಸಂಕೋಲೆ ಬರುತ್ತಾ ಇದ್ದೆ ಇನ್ನು ಮುಂದೆ ದಪ್ಪದಿ ಯಾರು ಈ ಜಗದಲ್ಲಿ ರಕ್ಷಿಸೋರು ಅಯ್ಯೋ ನಮ್ಮನ್ನು ಯಾರು ರಕ್ಷಿಸೋರು ನಮ್ಮನ್ನು ಯಾರು ಮುಳುಗಿದ ಸೂರ್ಯ ಮತ್ತೆ ಹುಟ್ಟಿ ಬರಲೇಬೇಕು ಗಿರಿಜಾ ಅದೇಕೆ ದುಃಖದಿಂದ ಕಂಬಣಿಗೆಯುತ್ತಿರುವೆ ಬಾ ಮೈದನ ಬಾ ನಮ್ಮನ್ನೆಲ್ಲ ರಕ್ಷಣೆ ಮಾಡುವ ದೇವರನ್ನು ಪೊಲೀಸರು ಕೈಗೆ ಬೇಡಿ ಹಾಕಿ ಎಳೆದುಕೊಂಡು ಹೋದ್ರಪ್ಪ ರಕ್ಷಣೆ ಮಾಡುವ ದೇವನೇ ರಾಕ್ಷಸನಾದನೆ ಎಂದು ಚಿಂತಿಸುತ್ತಿರುವೆಯ ನನ್ನ ರಕ್ಷಣೆಗಾಗಿ ನಾನಿದ್ದೇನೆ ಸೇಕಾತ ನನಗೇಕೋ ತುಂಬಾ ಭಯವಾಗ್ತಾ ಇದೆ ಅಪ್ಪ ಭಯ ಈ ಶಶಿಕಾಂತನ ಎಂಬ ಸೂರ್ಯಪ್ರಕಾಶದಲ್ಲಿ ನಿರ್ಭಯವಾಗಿ ಹಾರಾಡಬೇಕಾದ ನಿನಗೆ ಭಯವೇ ಗಿರಿಜ ನನ್ನೊಂದಿಗೆ ಹಾಡಿ ಕುಣಿಯಬೇಕಾದ ನೀನು ಏಕೆ ಗಂಡ ಮಾವಂದರಿಗೆ ಕೊರಗಿ ಸಾಯುತ್ತಿ ಶಶಿಕಾಂತ ಅಣ್ಣನ ಹೆಂಡತಿ ಅತ್ತಿಗೆ ಸಮಾನ ಅಂತ ಹೇಳ್ತಾರೆ ನಾನಿಗೆ ತಾಯಿ ಇದ್ದಾಗೆ ನಾನೂರಿಂದ ಕೈ ಹಿಡಿದು ಆಡಿ ಕುಣಿಯಲೇಬೇಕ ಏನಪ್ಪ ಇದ್ರೆ ನಮ್ಮ ಮಾತಿನ ಅರ್ಥ ಅರ್ಥ ಅರ್ಥಾನರ್ಥವೆಂದ ಚಿಂತಿಸುತ್ತಾನೆ ಕುಳಿತರೆ ವ್ಯರ್ಥ ಹಾರಿ ಹೋಗುವುದು ನಿನ್ನ ಮುತ್ತೈದೆಯ ಉಸಿರು ಆ ನಿನ್ನ ಗಂಡ ಮಾವಂದಿರು ತಿರುಗಿ ಬಾರದ ದಾರಿಯನ್ನು ನೋಡಿಕೊಂಡಿರುವಾಗ ಮೈಲುಗಳಾಗಿ ನಾನು ಮದವೇರಿ ನಿಂತಿದ್ದೇನೆ ಬಾ ನನ್ನೊಂದಿಗೆ ನಾಯಿ ಅಂತವ್ರೆ ಹೊಟ್ಟೆಯ ಮಗನೆಂದು ತಿಳಿದುಕೊಂಡು ನಾನಿದನ್ನು ಜೋಪಾನ ಮಾಡಿದೆ ನಿನ್ನ ಅತ್ತಿಗೆ ಕೈ ಹಿಡಿಯಬೇಕೆ ಹೇಳೋ ನಾನಾಯ್ ನನ್ನ ಮಗನೇ ದೇವರಂತ ಮಾವನ ಆಶ್ರಯದಲ್ಲಿ ಬೆಳೆದಿದ್ದೀನಿ ನಾನು ನಿಮ್ಮಂತ ಮೆಟ್ಟವನ್ನು ಕೈಡೋದು ಅಷ್ಟೇ ಅಲ್ಲ ನಿಮ್ಮಂತವರಿಗೆ ಮೆಟ್ಟಿಸುವುದಕ್ಕಾಗಿ ಶಂಕರ್ನ ಕೇಳ್ತೀನಿ ಬಿ ಕೇರ್ಫುಲ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ ಇನ್ ಬ್ಯೂಟಿಫುಲ್ ಬಹಳ ಚೆನ್ನಾಗಿದೆ ನಿನ್ನ ನುಡಿ ಮತ್ತು ಅಲ್ಲಲ್ಲ ಅಲ್ಲಲ್ಲ ಗಿರಿಜಾ ನೀನು ಎಂಬಾರಿ ಎದ್ದು ಬಿಡು ಅವರ ನಿನ್ನ ಬಾಣನೊಂದಿಗೆ ಮೋಚೋ ಬಾಯಿ ರಾಕ್ಷಸ ಅವನ ಹಾದರದ ಕೂಸಾದ್ರೆ ಏನಾಯ್ತು ಬೀದಿಯಲ್ಲಿ ಜನಿಸಿದ್ರೆ ಏನಾಯ್ತು ತಾಳಿ ಕಟ್ಟಿದ ನನ್ನ ಕೋಳಗೆ ನನ್ನ ಗಂಡ ಅವನು ಗೂಡನಿರಲಿ ಕುಂಟನಿರಲಿ ಅವರೊಂದಿಗೆ ಸಂಸಾರಿಸ್ತೆ ಆದರೆ ಬಿಟ್ಟು ನನ್ನ ಆಗಮಾದ ಕೈ ಮೇಲೆ ಕರೆದಿಲ್ಲ ಹೇ ನೀನಪ್ಪ ಗಣಸೇ ಅಲ್ಲ ನೀನಪ್ಪ ಶಂಡ ಶಂಡ ಪ್ರಣಯ ಮಾಡಬಲ್ಲ ಈ ಶಶಿಕಾಂತನಿಗೆ ಶಂಡನಂದು ಬಂಡೆಯ ಹೆಣ್ಣೆ ನಿನ್ನೊಂದಿಗೆ ಬಾಳಬೇಕೆಂದು ಆಶೆ ಹೊತ್ತು ನಿಂತವನು ನೀತ ಸಾಕ್ಷರ ಶಂಕರ್ನ ಸತಿಯೇ ಗಿರಿಜಾ ನಾನು ನಿನ್ನ ಸತಿ ಆಗಬೇಕ ಒಂದೇ ಬಳ್ಳಿ ಕಾಯಿಗಳಂತ ಕೂಡಿ ಬೆಳೆದ ಸ್ವಂತ ಆಟ ತಮ್ಮದಿದ್ದಾಗಿ ನಾನು ನಿನ್ನ ಸಂಗತಿ ಆಗಬೇಕ ನಿನ್ನ ಹೆತ್ತ ಏನಂತ ಕೈ ಬಿಟ್ಟು ಸತ್ತ ಹಿರಿಯ ಮಾವನ ಆಶ್ರಯದಲ್ಲಿ ನಿನ್ನ ಬೆಳೆದಿದ್ದೀನಿ ನಿನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನಾನು ಜೋಪಾನ ಮಾಡಿದ್ದೀನಿ ನಾನು ನಿನ್ನ ಸಂಗಾತಿ ಆಗಬೇಕ ರಾಮ ಲಕ್ಷ್ಮಣ ವನವಾಸ ಬಂದ 12 ವರ್ಷದ ಹೊತ್ತಿಗೆ ಸೀತೆ ಮುಖ ಸಹ ನೋಡಿದೆ ವನವಾಸ ಮಾಡಿದ ಅವರನ್ನು ಬಡಿದು ಕೈ ಮಾಡಿ ಕರೀತಿಲ್ಲ ನೀನಪ್ಪ ಮನುಷ್ಯಾರಿನಪ್ಪ ತಾಯಿ ಗಂಡ ರಾಮಾಯಣದ ಕಂತೆ ಪುರಾಣ ಹೇಳುವ ಹೆಣ್ಣೇ
ಮಾತನಾಡಲು ಬಂದೆ ಅನಿತಾ. ನನ್ನ ವಿಷಯದಲ್ಲಿ ಮಾತನಾಡು ನೀನ್ಯಾವಡಲೆ. ಪವಿತ್ರ ಹಾಲಿನಲ್ಲಿ ಹುಳಿ ಹಿಂದಲು ಮುಂದಾಗಿ ಧರ್ಮದ ದಾರಿಯನ್ನೇ ತಪ್ಪಿಸಲು ಹೊರಟ ನಿನ್ನಂತವರ ರುಂಡ ತೆಗೆಯಲು ಬಂದ ನಾನಿವಳ ಗಂಡ ನಿಮ್ಮಂತ ಚಾಂಡಾಲರ ಬಿಸಿ ರಕ್ತ ಕುಡಿಯುವ ಪ್ರಚಂಡ. ಲೇ ಒಡ ಹುಟ್ಟಿದ ಅನ್ನ ತಮ್ಮನ ಸೋಗ ಹಾಕಿ ನನ್ನ ಮನೆ ಸೇರಿರುವ ನೀನ್ಯಾವ ಪುಂಡಲೇ? ಆ ಧರ್ಮರಾಜನೊಬ್ಬ ಬಂಡ, ಅವನ ಮಾತಿನಂತೆ ನಡೆಯುವ ನೀನೊಬ್ಬ ಬಂಡ. ನನ್ನ ಹಿರಿಯಣ್ಣನಿಗೆ ಬೈದು ಮತ್ತೆ ಹತ್ತಿಸಬೇಡಲೇ. ನನ್ನ ಒಡಲಲ್ಲಿ ಕಿತ್ತನ್ನು ಹೆಚ್ಚ ಮಕ್ಕಳಂತೆ ತುತ್ತು ಕೊಟ್ಟಿ ಮುತ್ತು ಮಾಡಿ ಉಣಿಸಿ ದೋಪಾಣ ಮಾಡಿದ ನನ್ನ ಹಿರಿಯಣ್ಣನಿಗೆ ಅಲ್ಲದ ನುಡಿಯನ್ನಾಡಿದರೆ ಈಗಲೇ ಕಡಿದು ಬಿಡುವೆ ನಿನ್ನ ನಾಲಿಗೆಯನ್ನು. ತಮ್ಮ ಎಂದು ಸುಮ್ಮನೆ ಬಿಡ್ತಾ ಇದ್ದೇನೆ, ಇರದಿದ್ದರೆ ಲೇ ಹುಚ್ಚ. ನನ್ನ ತಮ್ಮಂದರು ಎನ್ನುವ ಒಡಲು ಸುಟ್ಟು ಹೋಗಿರುವಾಗ ನನಗೆ ಯಾರಲ್ಲೇ ತಮ್ಮ ಅಂತ ಕರೆಯವನು? ಇದೊಂದ್ಸಲ ಬಿಡ್ತೀನಿ, ಮುಂದಿನ ಸಲ ಇದು ಕರಿ ನಂದ. ಈ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ನೀವು ನನ್ನ ಪತಿ ದೇವರು ಅಷ್ಟೇ ಇಲ್ಲ, ನನ್ನ ಪಾಲಿನ ಕೇಳು ಗಿರಿಜಾ. ನಾಳೆಗೆನೆ ನಿನ್ನ ಗಂಡ ಎಸ್ಟಿ ಆಫೀಸರ್ ಆಗಿ ಬರ್ತಾ ಇದ್ದಾನೆ. ಎಲ್ಲಿ ನಗು? ಅದೇನು ಸ್ವಾಮಿ ಈ ನಿಮ್ಮ ಮಾತುಗಳು? ನೀವೀಗ ಎಸ್ ಪಿ ಅಧಿಕಾರಿಗಳ ಈ ಉಲ್ಲಾಸದಲ್ಲಿ ಹಾಡೊಂದು ಹಾಡನ್ನು. ಹೃದಯ ಮೀನಿದಾಗ ಹೃದಯ ಕೂಡಿದಾಗ ಭಾವ ಜೀವ
ಹಾಡಿದ ಪ್ರೇಮ ಗೀತೆ ಹಾಡಿದರು ನಿನ್ನ ಮುಖದಲ್ಲಿ ನಗುವಿಲ್ಲ ಏಕೆ? ಇಪ್ಪತ್ತು ವರ್ಷಗಳ ಕಾಲ ತುತ್ತು ಮಾಡಿ ಉಳಿಸಿದ ನಮ್ಮ ಮನೆಯ ದೇವರಾದ ನಮ್ಮ ಮಹನೂರು ಯಾವುದು ಕೊಲೆ ಅಪವಾದ ಮಾಡದಿರುವ ಕೊಲೆ ತೆಗೆದುಕೊಂಡು ಕೈಗೆ ಬೇಡ ಇಟ್ಕೊಂಡು ಹೇಳಿಕೊಂಡು ಹೋದ್ರು ಸಾಹೇಬ್ರಿ ಪೊಲೀಸರು. ನನ್ನ ದೇವರಂತ ನನ್ನ ಅಣ್ಣನಿಗೆ ಬೇಡಿ ಹಾಕಿ ಎಳೆದುಕೊಂಡು ಹೋದರೆ ಚನ್ನರಾಜನ ಕೈವಾಡ ಇದ್ದಂತೆ ಕಾಣುತ್ತದೆ. ನೀವು ಹೇಳುತ್ತಿರುವ ಮಾತು ಸತ್ಯವಿದೆ ರೀ, ಸತ್ಯವಿದೆ ಅಣ್ಣ. ಈ ನಿನ್ನ ಹುಲಿ ಅಂತ ಅಣ್ಣ ಎಸ್ಪಿ ಆಫೀಸರ್ ಆಗಿ ಸಿಹಿ ಹೇಳಬೇಕೆಂದರೆ ವಿಧಿ ನಿಮ್ಮನ್ನು ಜೈಲಿಗೆ ಕಳುಹಿಸಿದೆ. ಗಿರಿಜಾ ಇರಲಿ, ಇಂದು ಬೆಳಿಗ್ಗೆ ಅಧಿಕಾರ ವಹಿಸಿಕೊಂಡು ನಾಳೆಗೆ ಅಣ್ಣನನ್ನು ಬಿಡಿಸಿಕೊಂಡು ಬರುತ್ತೇನೆ. ಗಿರಿಜಾ ಗಾಬರಿಯಾಗಬೇಡ, ಬನ್ನಿ ಹೋಗೋಣ.